ಕೊಪ್ಪಳ ವಿಧಾನಸಭಾ ಕ್ಷೇತ್ರವು ಚುರುಕು ಮತದಾರರಿಂದ ಗಮನ ಸೆಳೆದಿದೆ. ಒಮ್ಮೆ ಆಯ್ಕೆಯಾದ ವ್ಯಕ್ತಿ ಮತ್ತೊಮ್ಮೆ ಆಯ್ಕೆ ಆಗುವುದಿಲ್ಲ ಕೊಪ್ಪಳದಲ್ಲಿ ಎನ್ನುವ ಮಾತು ಪ್ರಚಲಿತದಲ್ಲಿದೆ. ಇಲ್ಲಿಯ ಮತದಾರರ ಆಡುಭಾಷೆಯಲ್ಲಿ ರೊಟ್ಟಿಯಿಂದ ಮೈಸೂಟರ ಕರಕ್ ಆಗತೈತಿ, ಹೋಳಿಸಿ ಹಾಕಿ ಬೇಯಿಸಿದ ರೊಟ್ಟಿಯ ಒಂದೇ ಮೈ ಬೇಯಿಸಬಾರದು ಎನ್ನುವಂತೆ ಒಂದೇ ವ್ಯಕ್ತಿಯನ್ನ ಪದೇ ಪದೇ ಆಯ್ಕೆ ಮಾಡಬಾರದು ಎಂಬುದು ಈ ಮಾತಿನ ತಾತ್ಪರ್ಯವಾಗಿದೆ. ಆದರೆ ರಾಘವೇಂದ್ರ ಹಿಟ್ನಾಳ್ ಸತತವಾಗಿ ಎರಡು ಬಾರಿ ಆಯ್ಕೆಯಾಗಿದ್ದಾರೆ. ಈಗ ಮೂರನೇ ಬಾರಿಗೆ ಹ್ಯಾಟ್ರಿಕ್ನತ್ತ ಸಾಗಿದ್ದಾರೆ. 2013ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಾಗ ರಾಘವೇಂದ್ರ ವಯಸ್ಸು 43. ಆಗ ಲಿಂಗಾಯತ ಪಂಚಮಸಾಲಿಯ ಕರಡಿ ಸಂಗಣ್ಣ ಅವರನ್ನ ಸೋಲಿಸಿದರು. ನಂತರ 2018ರಲ್ಲಿ ಭಾರಿ ಬಹುಮತದಿಂದ ಪುನಃ ಆಯ್ಕೆಯಾದರು. ಆಗ ರಾಘವೇಂದ್ರ ಪಡೆದ ಮತಗಳು 98,783. ಒಟ್ಟು ಚಲಾಯಿತ ಮತಗಳಲ್ಲಿ ಶೇಕಡಾ 54.64 ಮತಗಳನ್ನು ಪಡೆದು ಜಯಭೇರಿ ಗಳಿಸಿದರು. ಕಳೆದ ಚುನಾವಣೆಯಲ್ಲಿ ಕರಡಿ ಸಂಗಣ್ಣ ಅವರ ಪುತ್ರ ಅಮರೇಶ್ ಕರಡಿ ಅವರನ್ನ ಸೋಲಿಸಿ ಶಾಸಕರಾಗಿ ಆಯ್ಕೆಗೊಂಡರು. ಕರಡಿ ಸಂಗಣ್ಣ ಅವರು ಜೆಡಿಯು, ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮೂಲಕ ಚುನಾವಣೆ ರಾಜಕೀಯ ಮಾಡಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಅವರದು ಒಂದೇ ಪಕ್ಷನಿಷ್ಠೆ ಎನ್ನುವ ಮಾತು ಮತದಾರರಲ್ಲಿದೆ. ರಾಘವೇಂದ್ರರ ತಂದೆ ಬಸವರಾಜ ಹಿಟ್ನಾಳ್ ಅವರು ಈ ಹಿಂದೆ ಕಾಂಗ್ರೆಸ್ನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಹಿಟ್ನಾಳ್ ಫ್ಯಾಮಿಲಿ ಕಾಂಗ್ರೆಸ್ ಬಿಟ್ಟು ಹೋಗುವುದಿಲ್ಲ ಎಂದು ಜನ ಮಾತನಾಡುತ್ತಾರೆ. ಹಿಟ್ನಾಳ್ ಅವರು ಪದೇ ಪದೇ ಪಕ್ಷ ಬದಲಾವಣೆ ಮಾಡಿ ಅವಕಾಶವಾದಿತನ ಪ್ರದರ್ಶಿಸಿಲ್ಲ. ಇವರ ಮೇಲೆ ಜನರ ವಿಶ್ವಾಸ ಇಡಲು ಇದು ಒಂದು ಕಾರಣ. ಹಿಟ್ನಾಳ್ರಲ್ಲಿ ಒಂದು ಕನ್ಸಿಸ್ಟೆನ್ಸಿಯನ್ನ, ಪಕ್ಷನಿಷ್ಠೆಯನ್ನ ಜನ ಗುರುತಿಸಿದ್ದಾರೆ. ಕರಡಿ ಸಂಗಣ್ಣ ಮತ್ತು ಅವರ ಪುತ್ರರಂತೆ ಪಕ್ಷಾಂತರ ರಾಜಕಾರಣ ಮಾಡುವವರಲ್ಲ ಎಂದು ಜನಾಭಿಪ್ರಾಯವಾಗಿದೆ. ಫಾರ್ವರ್ಡ್ ವರ್ಸಸ್ ಬ್ಯಾಕ್ವರ್ಡ್. ಕೊಪ್ಪಳವು ಲಿಂಗಾಯತ ಕಾನ್ಸ್ಟಿಟ್ಯೂಯೆನ್ಸಿ ಲಿಸ್ಟ್ನಲ್ಲಿತ್ತು. ಇಲ್ಲಿ ಶಾಸಕರಾಗುವವರು ಲಿಂಗಾಯತರೇ ಆಗಿರುತ್ತಿದ್ದರು. ಹೀಗೆ ಮುಂದುವರೆದ ಜಾತಿಯವರೇ ಶಾಸಕರಾಗುತ್ತಾ ಬಂದಿದ್ದರು. ಹಿಂದುಳಿದ ಕುರುಬ ಜಾತಿಗೆ ಸೇರಿದ ಬಸವರಾಜ ಹಿಟ್ನಾಳ್ ಪ್ರಥಮ ಬಾರಿಗೆ ಶಾಸಕರಾದರು. ಅವರ ಪುತ್ರ ರಾಘವೇಂದ್ರ ಹಿಟ್ನಾಳ್ ಅವರು ಸತತ ಎರಡು ಬಾರಿ ಭಾರಿ ಮತಗಳ ಅಂತರದಲ್ಲಿ ಗೆಲ್ಲುವ ಮೂಲಕ ದಾಖಲೆ ಸೃಷ್ಟಿಸಿದ್ದಾರೆ. ಈ ಬಾರಿಯೂ ಅವರ ಗೆಲುವು ಖಚಿತವಾಗಿದೆ. ಸಕಲ ಜಾತಿಗಳ ವಿಶ್ವಾಸ ಗಳಿಸಿದ ಅಜಾತ ಶತ್ರು. ಹೌದು, ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಅಜಾತ ಶತ್ರು ಎಂದೇ ಅಡ್ಡ ಹೆಸರು ಬಂದಿದೆ. ಕೇವಲ ತಮ್ಮ ಜಾತಿಯನ್ನ ಮಾತ್ರ ಓಲೈಸಿಕೊಂಡು ಉಳಿದವರನ್ನ ಎರಡನೇ ದರ್ಜೆಯವರಂತೆ ನೋಡುವ ಸ್ವಭಾವ ರಾಘವೇಂದ್ರ ಅವರದ್ದಲ್ಲ. ಮುಂದುವರೆದವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಎನ್ನುವ ಭೇದ ಭಾವ ಇಲ್ಲ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವ ಧೋರಣೆ ಇಟ್ಟುಕೊಂಡಿದ್ದಾರೆ. ಹಾಗೆಂದೇ ಹ್ಯಾಟ್ರಿಕ್ ಹಿಟ್ನಾಳ್ ಆಗುತ್ತಿದ್ದಾರೆ ಈ ಬಾರಿ. ಗುಲ್ಬರ್ಗಾದ ಆಳಂದ ಕ್ಷೇತ್ರದ ಒಬ್ಬ ಶಾಸಕ ಗೆದ್ದ ಮೇಲೆ ತನ್ನನ್ನ ವಿರೋಧ ಮಾಡಿದವರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಕೇಸ್ಗಳನ್ನ ಹಾಕಿಸಿ ಗೋಳು ಹೊಯ್ದುಕೊಂಡ. ಆತ ಈಗ ಕಾಯಂ ಮಾಜಿ ಶಾಸಕನಾಗಿದ್ದಾನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಗೆದ್ದ ವ್ಯಕ್ತಿಯನ್ನ ಇಂಥ ಗುಂಪಿನ, ಇಂಥ ಪಕ್ಷದ ಪ್ರತಿನಿಧಿ ಎನ್ನುವುದಿಲ್ಲ, ಜನಪ್ರತಿನಿಧಿ ಎನ್ನುತ್ತಾರೆ. ಗೆದ್ದ ಮೇಲೆ ಇಡೀ ಕ್ಷೇತ್ರದ ಪ್ರತಿನಿಧಿ ಎಂದು ತಿಳಿದು ಆಡಳಿತ ನಡೆಸುವುದನ್ನ ರಾಜಧರ್ಮ ಎಂದು ಕರೆಯುತ್ತಾರೆ. ಅಂತ ರಾಜಧರ್ಮವನ್ನ ಹಿಟ್ನಾಳ್ ಮೈಗೂಡಿಸಿಕೊಂಡಿದ್ದಾರೆ. ಆದ್ದರಿಂದಲೇ ಕ್ಷೇತ್ರದ ಎಲ್ಲೆಡೆ ಅಭಿವೃದ್ಧಿ ಕಾರ್ಯಗಳು ಸಮದೃಷ್ಟಿಯಿಂದ ಕೈಗೊಂಡಿದ್ದಾರೆ. ಕೆಲವು ಶಾಸಕರು ತಮಗೆ ಮತ ಹಾಕದ ಹಳ್ಳಿಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದಿಲ್ಲ, ಉಲ್ಟಾ ಅನಾನುಕೂಲಗಳನ್ನೇ ಸೃಷ್ಟಿಸುತ್ತಾರೆ. ಸಿದ್ದರಾಮಯ್ಯನವರ ಗಮನ ಸೆಳೆದ ಕ್ರಿಯಾಶೀಲ ಯುವಕ ರಾಘವೇಂದ್ರ ದಿಢೀರೆಂದು ಒಮ್ಮೆಗೆ ಶಾಸಕನಾದ ವ್ಯಕ್ತಿಯಲ್ಲ. ಅದಕ್ಕೂ ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಆಗ ಜಿಲ್ಲಾ ಪಂಚಾಯತ್ನಲ್ಲಿ ಕಾಂಗ್ರೆಸ್ಗೆ ಬಹುಮತ ಇರಲಿಲ್ಲ. ಆದರೂ ಸಹ ಬಹುಸದಸ್ಯರ ವಿಶ್ವಾಸ ಗಳಿಸಿ ಜಿಲ್ಲಾ ಪಂಚಾಯತ್ನ ಕಾಂಗ್ರೆಸ್ ಮಡಿಲಿಗೆ ಹಾಕಿದರು. ಆಗ ಸಿದ್ದರಾಮಯ್ಯ ಹಿಟ್ನಾಳ್ರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಬೆನ್ನು ತಟ್ಟಿ ಶಹಬಾಸ್ ಎಂದರು. ಆಗ ಜಿಲ್ಲಾ ಪಂಚಾಯತ್ನಲ್ಲಿ ಜನಮೆಚ್ಚುವಂತೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ತೋರಿಸಿದರು. ಜಿಲ್ಲಾ ಪಂಚಾಯತ್ನಲ್ಲಿ ಇವರು ಮಾಡಿದ ಕೆಲಸಗಳಿಂದಾಗಿ ಜಾತಿ ಭೇದ ಮರೆತು ಅನೇಕ ಸದಸ್ಯರು ಇವರ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು. ಆಗ ರೂಪುಗೊಂಡ ಯುವಪಡೆ ಇಂದಿಗೂ ಇವರ ವಿಶ್ವಾಸದಲ್ಲಿದೆ. ದಶಕ ಕಳೆದರೂ ವಿಶ್ವಾಸಕರನ್ನ ಕಾಯ್ದುಕೊಂಡು ಹೋಗುವುದು ರಾಜಕೀಯದಲ್ಲಿ ಕಷ್ಟ ಸಾಧ್ಯ. ಅಂತ ಯುವ ನಾಯಕರಾಗಿ ಹೊಮ್ಮಿದ್ದಾರೆ ರಾಘವೇಂದ್ರ.
ಕೊಪ್ಪಳ ಲಿಫ್ಟ್ ಇರಿಗೇಷನ್ ಯೋಜನೆ ಬಹು ಆಕಾಂಕ್ಷೆಯ ಯೋಜನೆಯಾಗಿದೆ. ಇದರಿಂದ ಲಕ್ಷಾಂತರ ಹೆಕ್ಟೇರ್ ಜಮೀನು ನೀರಾವರಿಯಾಗುತ್ತದೆ ಮತ್ತು ನೂರಾರು ಕೆರೆ ಕೋಡಿಗಳು ತುಂಬುತ್ತವೆ. ಅಂತರ್ಜಲ ಉಕ್ಕುವಂತಾಗುತ್ತದೆ. ನೀರಾವರಿ ಇಲ್ಲದೆ ಒಣ ಬೇಸಾಯದ ಪ್ರದೇಶಗಳೇ ಹೆಚ್ಚು ಕೊಪ್ಪಳ ಜಿಲ್ಲೆಯಲ್ಲಿ. ಗಂಗಾವತಿ ಕಾರ್ಟಗಿಗಳನ್ನು ಹೊರತುಪಡಿಸಿದರೆ ಉಳಿದ ಕ್ಷೇತ್ರಗಳೆಲ್ಲ ಬರಡು ಬರಡು. ಹಾಗಾಗಿ ಇಲ್ಲಿ ಮೇಲಿನಿಂದ ಮೇಲೆ ಬರಗಾಲಗಳು. ರೈತರು ಗುಳೆ ಎದ್ದು ಗೋವಾ ಮುಂಬೈ ಬೆಂಗಳೂರುಗಳಿಗೆ ಹೊಟ್ಟೆ ತುಂಬಿಕೊಳ್ಳಲು ಹೋಗುವುದು ಸಾಮಾನ್ಯ. ಈ ಹಿಂದೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೊಪ್ಪಳದ ರೈತರಿಗೆ ಗುಳೆ ಹೋಗುವುದು ಚಟವಾಗಿದೆ ಎಂದು ವ್ಯಂಗ್ಯವಾಡಿದ. ಆತನಿಗೆ ರೈತರು ಮುತ್ತಿಗೆ ಹಾಕಿ ಛೀ ತೂ ಎಂದು ಓಡಿಸಿದ್ದು ಈಗ ಇತಿಹಾಸ. ನೀರಾವರಿ ಬಂದರೆ ರೈತರು ಶ್ರೀಮಂತರಾಗುತ್ತಾರೆ, ಆಗ ನಮ್ಮ ಆಟ ನಡೆಯುವುದಿಲ್ಲ ಎನ್ನುವ ಭಾವನೆ ಕೆಲವು ಶಾಸಕರಲ್ಲಿ ಮನೆ ಮಾಡಿದೆ. ಬೇರೆ ಊರುಗಳಿಂದ ಬಂದು ಎಂಡ ಹಣ ಹರಿಸಿ ಶಾಸಕರಾಗಲು ಸಾಧ್ಯವಿಲ್ಲ ಎನ್ನುವ ಒಳಕುತಂತ್ರ ಅವರದು. ಕುಷ್ಟಗಿ ಶಾಸಕ ಭಯ್ಯಾಪುರ ಅಮರೇಗೌಡರು ಬಹಿರಂಗವಾಗಿಯೇ ಕೊಪ್ಪಳ ಲಿಫ್ಟ್ ಇರಿಗೇಷನ್ ಯೋಜನೆ ಹರಿಹರ ಬ್ರಹ್ಮ ಬಂದರೂ ಸಾಧ್ಯವಾಗುವುದಿಲ್ಲ ಎಂದು ಪತ್ರಿಕಾ ಹೇಳಿಕೆ ನೀಡಿ ಯೋಜನೆಗೆ ಅಡ್ಡುಗಾಲು ಹಾಕಿದರು. ಅದೇ ರೀತಿ ರಾಯರೆಡ್ಡಿಯವರು ಸಹ ಆಲಮ್ಮ ಡ್ಯಾಂ ಕೆಳಪ್ರದೇಶದಲ್ಲಿದೆ, ನಮ್ಮ ಜಿಲ್ಲೆಯೇ ಮೇಲ್ಪ್ರದೇಶದಲ್ಲಿದೆ ಎಂದು ಅಜ್ಞಾನದ ಹೇಳಿಕೆ ನೀಡಿ ವಿರೋಧಿಸಿದರು. ಕೊಪ್ಪಳ ಲಿಫ್ಟ್ ಇರಿಗೇಷನ್ ಎನ್ನುವ ಪದದ ಅರ್ಥವಾಗದವರಂತೆ ರಾಯರೆಡ್ಡಿ ಹೇಳಿಕೆ ನೀಡಿದ್ದು ಅಜ್ಞಾನದ ಪರಿಣಾಮವೋ ಅಥವಾ ಜಾಣ ಕೂಡೋ ಎನ್ನುವುದು ಇಲ್ಲಿಯ ಜನರಿಗೆ ಸ್ಪಷ್ಟವಾಗಿಲ್ಲ. ಲಿಫ್ಟ್ ಎಂದರೆ ಕೆಳಗೆ ಇದ್ದ ನೀರನ್ನ ಎತ್ತಿ ಮೇಲಕ್ಕೆ ಹರಿಸುವುದು ಎಂದರ್ಥ. ರಾಘವೇಂದ್ರ ಹಿಟ್ನಾಳ್ ಅವರು ತಮ್ಮ ಕ್ಷೇತ್ರದಲ್ಲಿ ಹೇಗೆ ಎಲ್ಲರಿಗೂ ಬೆಲ್ಲವೋ ಅದೇ ರೀತಿ ವಿಧಾನಸೌಧದಲ್ಲಿ ಯಾವುದೇ ಸರ್ಕಾರವಿರಲಿ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕಾರ್ಯ ಆಗಬೇಕೋ ಅದನ್ನು ಮಾಡಿಸಿಯೇ ತೀರುತ್ತಾರೆ, ಅನುದಾನ ತಂದೇ ತೀರುತ್ತಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿತ್ತು, ಹಲವರು ಕೊಪ್ಪಳ ಲಿಫ್ಟ್ ಇರಿಗೇಷನ್ಗೆ ಅಡ್ಡಗಾಲು ಹಾಕಿದಾಗ ರಾಘವೇಂದ್ರರು ರೈತರ ಹಿತಾಸಕ್ತಿ ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮೇರುಮಂತ್ರವೆಂದು ಅತ್ಯುತ್ಸಾಹದಿಂದ ಓಡಾಡಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಇಲಾಖೆಗೆ ಪತ್ರ ಬರೆದು ಅನುದಾನ ಮಂಜೂರಾಗುವಂತೆ ಮಾಡಿದರು. 400 ಕೋಟಿಯ ಬೃಹತ್ ನೀರಾವರಿ ಯೋಜನೆಗಳು. ಸಿಂಗಟಾಲೂರು ಏತ ನೀರಾವರಿ ಮೂಲತಃ ಗದಗ ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಕೊಪ್ಪಳ ಮತ್ತು ಯಲಬುರ್ಗಾ ಗ್ರಾಮಗಳಿಗೆ ಅದರ ನೀರಾವರಿ ವಿಸ್ತರಣೆ ಆಗಿದೆ. ಕವಲೂರು ಮೂಡ್ಲಾಪುರ ಘಟ್ಟರೆಡ್ಡಿಹಾಳ ಬೆಳಗಟ್ಟಿಹಟ್ಟಿ ಅಳವಂಡಿ ಮೋರನಹಳ್ಳಿ ಬೆಟಗೇರಿ ಹಿರೇಸಿಂದೋಗಿ ಕೋಳೂರ ಹಂದ್ರಾಳ ಮುಂತಾದ ಗ್ರಾಮಗಳ ಜಮೀನುಗಳಿಗೆ ನೀರು ಹರಿಸಲು 89 ಕೋಟಿ ಅನುದಾನ ತಂದರು. ಅದೇ ರೀತಿ ಈ ಸಿಂಗಾಟಾಲೂರು ಯೋಜನೆಯಿಂದ ವಿವಿಧ ಗ್ರಾಮಗಳ ಕೆರೆಗಳನ್ನು ತುಂಬಿಸುವ ಯೋಜನೆಗಾಗಿ 20 ಕೋಟಿ ರೂಪಾಯಿ ಅನುದಾನ ತಂದರು. ಅದೇ ರೀತಿ ಬಹುದೂರ ಬಂಡಿ ಲಿಫ್ಟ್ ಇರಿಗೇಷನ್ ಮಹತ್ವಾಕಾಂಕ್ಷಿ ಯೋಜನೆಯನ್ನು ತಂದರು. ಸುಮಾರು 15,000 ಎಕರೆ ಪ್ರದೇಶ ನೀರಾವರಿಯಾಗುವಂಥದ್ದು. ಕೊಪ್ಪಳ ಕಿದದಾಳ ಬಸಾಪುರ ಗಿಣಿಗೇರಿ ಕನಕಾಪುರ ಅಲ್ಲಾನಗರ ಹಿರೇಬಗನಾಳ ಚಿಕ್ಕಬಗನಾಳ ಕುಣಿಕೇರಿ ಲಾಚನಕೇರಿ ಹಾಲವೃತ್ತಿ ಗ್ರಾಮಗಳ ಜಮೀನುಗಳು ಈ ಯೋಜನೆಯ ವ್ಯಾಪ್ತಿಗೆ ಒಳಪಡುತ್ತವೆ. ಕೊಪ್ಪಳ ಕ್ಷೇತ್ರವು ಹಿಂದುಳಿಯಲು ಮುಖ್ಯ ಕಾರಣ ನೀರಾವರಿ ಇಲ್ಲದ್ದು. ಮಳೆಯಾಧಾರಿತ ಬೇಸಾಯ ಯಾವಾಗ ಕೈಕೊಡುತ್ತೋ ಗೊತ್ತಿಲ್ಲ. ನೀರಾವರಿ ಬಂದರೆ ಅದೊಂದು ರೈತರ ಪಾಲಿಗೆ ಮೂಲಭೂತ ಸೌಕರ್ಯವಾಗುತ್ತದೆ. ನೀರಾವರಿ ಬೇಸಾಯಕ್ಕೆ ಸಂಬಂಧಿಸಿದ ರೈಸ್ ಮಿಲ್ಗಳು ಶುಗರ್ ಫ್ಯಾಕ್ಟರಿಗಳು ತೀವ್ರವಾಗಿ ಬೆಳೆಯಲು ಅವಕಾಶ ಉಂಟಾಗುತ್ತದೆ. ಒಂದು ಪ್ರದೇಶದಲ್ಲಿ ನೀರಾವರಿ ಮತ್ತು ಇಂಡಸ್ಟ್ರಿಗಳು ಬೇರೂರಿದರೆ ರೈತರು ಗುಳೆ ಎದ್ದು ಕೂಲಿ ಮಾಡಲು ಹೋಗುವ ಪರಿಸ್ಥಿತಿ ಬರುವುದಿಲ್ಲ. ಅಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ವಿಶೇಷ ಉತ್ಸಾಹದಿಂದ ಕಾರ್ಯಗತಗೊಳಿಸುತ್ತಿದ್ದಾರೆ ರಾಘವೇಂದ್ರ ಹಿಟ್ನಾಳ್. ನೀರಾವರಿಗೆ ಇನ್ನಷ್ಟು ಇಂಬು ಕೊಡುವ ಸಣ್ಣ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಬ್ರಿಡ್ಜ್ ಕಮ್ ಬ್ಯಾರೇಜ್, ಕೆರೆ ತುಂಬಿಸುವ ಯೋಜನೆ, ಲಿಫ್ಟ್ ಇರಿಗೇಷನ್, ಹೀಗೆ ನಾನಾ ಯೋಜನೆಗಳಿಗಾಗಿ 516 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ಬೃಹತ್ ನೀರಾವರಿ ಮತ್ತು ಸಣ್ಣ ನೀರಾವರಿ ಎರಡೂ ಸೇರಿದರೆ ಒಟ್ಟು ಮೊತ್ತ ಸುಮಾರು 1,000 ಕೋಟಿಯಷ್ಟಾಗುತ್ತದೆ. ಶಿಕ್ಷಣ ಉನ್ನತೀಕರಣ. ಒಂದು ಪ್ರದೇಶ ಮುಂದುವರೆದಿದೆ ಎಂದು ಪರಿಗಣಿಸಲು ಆರ್ಥಿಕ ಅಭಿವೃದ್ಧಿಯ ಜೊತೆ ಜೊತೆಗೆ ಶೈಕ್ಷಣಿಕ ಅಭಿವೃದ್ಧಿಯೂ ಆಗಬೇಕು. ಪ್ರಾಥಮಿಕ ಪ್ರೌಢ ಶಿಕ್ಷಣಗಳ ಜೊತೆಗೆ ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣಗಳು ತಲೆ ಎತ್ತಬೇಕು. ಕೊಪ್ಪಳದಲ್ಲಿ ವೈದ್ಯಕೀಯ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಕಾಲೇಜುಗಳಿಗಾಗಿ ಸುಮಾರು 400 ಕೋಟಿ ಅನುದಾನ ತಂದಿದ್ದಾರೆ. ಮೆಡಿಕಲ್ ಕಾಲೇಜು ಈ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ವರದಾನದಂತಾಗಿದೆ. ಇದರೊಂದಿಗೆ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಳಿಂದ ಅನೇಕ ವಸತಿ ಶಾಲೆ ಹಾಗೂ ಹಾಸ್ಟೆಲ್ಗಳನ್ನು ವಿಶೇಷ ಮುತುವರ್ಜಿಯಿಂದ ಅನುಷ್ಠಾನಗೊಳಿಸಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಲ್ಲಿ 244 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳನ್ನು ಮಾಡಿಸಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡೌಟ್ಲೆಸ್ ಕ್ಯಾಂಡಿಡೇಟ್ಗಳ ಲಿಸ್ಟ್ನಲ್ಲಿ
ರಾಘವೇಂದ್ರ ಹಿಟ್ನಾಳ್ ಅವರ ಹೆಸರನ್ನು ಸೇರಿಸಿದೆ. ಕ್ಷೇತ್ರದ ಜನರು ಸಹ ಹ್ಯಾಟ್ರಿಕ್ ಹಿಟ್ನಾಳ್ ಎಂದು ಹೇಳುತ್ತಿದ್ದಾರೆ. ಕೊಪ್ಪಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿಂದ ಹಿಟ್ನಾಳ್, ಬಿಜೆಪಿ ಇಂದ ಮಂಜುಳಾ ಕರಡಿ, ಜೆಡಿಎಸ್ ನಿಂದ ಸಿವಿ ಚಂದ್ರಶೇಖರ್ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ. ಹಾಲಿ ಸಂಸದ ಕರಡಿ ಸಂಗಣ್ಣ ತಮಗೆ ಟಿಕೆಟ್ ನೀಡಬೇಕೆಂದು ಪಟ್ಟು ಹಿಡಿದಿದ್ರು. ಕೊನೆಗೆ ಅವರ ಸೊಸೆಗೆ ಸಿಕ್ಕಿದೆ. ಬಿಜೆಪಿಯಲ್ಲಿದ್ದ ಚಂದ್ರಶೇಖರ್ ಜನತಾದಳದ ಟಿಕೆಟ್ ಪಡೆದು ಕಣಕ್ಕಿಳಿದಿದ್ದಾರೆ. ಬಿಜೆಪಿಯ ಮತಗಳನ್ನ ಚಂದ್ರಶೇಖರ್ ಸೆಳೆದುಕೊಳ್ಳುವುದರಿಂದ ಹಿಟ್ನಾಳ್ ಗೆಲುವು ಇನ್ನಷ್ಟು ಸುಲಭವಾಗುತ್ತದೆ ಎಂದು ಜನಾಭಿಪ್ರಾಯವಿದೆ.